ಪ್ರಜಾರತ್ನ ನ್ಯೂಸ್ಗೆ ಸ್ವಾಗತ. ನಾನು ಸುಪ್ರಿಯಾ. ಜೈಪುರ್ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಇಂದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಬಿಡಿ ಪಾಟೀಲ್ ನೇತೃತ್ವದಲ್ಲಿ ಇಂಡಿ ತಹಸೀಲ್ದಾರ್ ಚಿದಂಬರಂ ಕುಲಕರ್ಣಿರವರಿಗೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಸಿ ಮಾತನಾಡುತ್ತಾ ಕರೋನಾದಿಂದ ಕಂಗಾಲಾಗಿ ಜನಸಾಮಾನ್ಯರು ಪೆಟ್ರೋಲ್ ಬೆಲೆ ಏರಿಕೆಯಿಂದ ಹೈರಾಣಾಗಿ ಹೋಗಿದ್ದಾರೆ ಹಾಗೂ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ತುಂಬ ಬೆಲೆ ಏರಿಕೆ ಬಿಸಿ ಕಾಣುತ್ತದೆ. ಅಚ್ಚೆ ದಿನದ ಕನಸು ಕಾಣುವ ಅವರ ಆಸೆ ಆಸೆಯಾಗಿ ಉಳಿದಿದೆ ಎಂದು ಮಾತನಾಡಿದರು. ಕೇಂದ್ರದಲ್ಲಿರತಕ್ಕಂತ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ, ರಾಜ್ಯದಲ್ಲಿರತಕ್ಕಂತ ಯಡಿಯೂರಪ್ಪ ಸರ್ಕಾರ ಇವತ್ತೇನು ದಿನೇ ದಿನೇ ಪೆಟ್ರೋಲ್ ಬೆಲೆಗಳನ್ನು ಗಗನಕ್ಕೇರಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕತಕ್ಕಂತ ಒಂದು ನೀತಿಯನ್ನ ಜಾರಿಗೆ ತಂದು ಬಡವರನ್ನ ಬೀದಿಪಾಲು ಮಾಡತಕ್ಕಂತ ಸಾಮಾನ್ಯರನ್ನ ಇವತ್ತು ದಿವಾಳಿ ಎಬ್ಬಿಸತಕ್ಕಂತ ನೀತಿಯನ್ನ ಬಿಜೆಪಿ ಸರ್ಕಾರ ಇವತ್ತು ತರ್ತಾ ಇದೆ. ಪೆಟ್ರೋಲ್ ಅನ್ನ ನೂರಕ್ಕೂ ಹೆಚ್ಚು, ಒಂದು ನೂರು ರೂಪಾಯಿಗಿಂತ ಹೆಚ್ಚಾಗಿದೆ. ಇವತ್ತು ಡೀಸೆಲ್ ಬೆಲೆ ಕೂಡ ಏರಿಕೆ ಮಾಡಿದೆ. ಇದರಿಂದ ಜನಸಾಮಾನ್ಯರಿಗೆ ಹೊರೆಯಾಗಿದೆ. ಕೂಡಲೇ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನಾವು ವಿರೋಧಿಯನ್ನು ಒತ್ತಾಯ ಮಾಡ್ತೇವೆ. ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಇಳಿಕೆ ಆಗಬೇಕು. ಇಲ್ಲ ಅಂದ್ರೆ ಜನಸಾಮಾನ್ಯರು ಬೀದಿಗಳಿಂದ ಹೋರಾಟ ಮಾಡುವಂತ ಪರಿಸ್ಥಿತಿ ರಾಜ್ಯದ ಮುಂದಿನ ಮನೆಗಳಲ್ಲಿ ಬರುತ್ತದೆ ಎತ್ತಿಕೊಂಡು ನಾನು ಇವತ್ತು ಎಚ್ಚರಿಕೆಯನ್ನು ಕೊಡ್ತೇನೆ. ಈ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇವತ್ತು ಕುಲಕರ್ಣಿ ಸಾಹೇಬರು ಬಂದಿದ್ದಾರೆ, ಅವರಿಗೆ ನಾವು ಮನವಿಯನ್ನು ಸಲ್ಲಿಸುತ್ತೇವೆ. ಕೂಡಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ರಾಜ್ಯ ಸರ್ಕಾರ ಮೇಲೆ ಒತ್ತಾಯ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಏರಿಕೆ ಮಾಡೋದ್ರಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿವೆ. ಮೊದಲೇ ಮಹಾಮಾರಿ ಕೊರೋನಾ ರೋಗದಿಂದ ತತ್ತರಿಸೋಗಿರ್ತಕ್ಕಂತ ರಾಜ್ಯದ ಜನರು, ಜನಸಾಮಾನ್ಯರು ಇವತ್ತು ಎಷ್ಟೋ ಕೂಲಿಯನ್ನು ಕಳೆದುಕೊಂಡು ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ರೈತರು ಇವತ್ತು ನಿಂಬೆಯನ್ನ ಇವತ್ತು ಸಾಗಾಣಿಕೆ ಆಗದೆ ಇವತ್ತು ದರ ಕೂತಿ ಹೋಗಿದೆ. ಇವತ್ತು ಅನೇಕ ವ್ಯಾಪಾರಸ್ಥರು ಕೂಡ ಇವತ್ತು ಬೀದಿ ಪಾಲಾಗಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಜನಸಾಮಾನ್ಯರಿಗೆ ವಿರೋಧಿಯಾಗಿರ್ತಕ್ಕಂತ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ನೂರಕ್ಕೆ ಹೆಚ್ಚು ರೂಪಾಯಿ ಮಾಡಿ ಇವತ್ತು ಹೊರೆ ಆಗ್ತಕ್ಕಂತ ನೀತಿಯನ್ನ ಇವತ್ತು ಸರ್ಕಾರ ಮಾಡ್ತಿದೆ. ಕೂಡಲೇ ಮೋದಿ ಸಾಹೇಬರಿಗೆ ಇವತ್ತು ಏನು ದೇಶದಲ್ಲಿ ಇವತ್ತೇನು ನಿರುದ್ಯೋಗವನ್ನ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಿ, ಪೆಟ್ರೋಲ್ ಇವತ್ತು 30 ರೂಪಾಯಿ ಮಾಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಅದ್ರ ಬದಲಾಗಿ 100 ರೂಪಾಯಿ ಹೆಚ್ಚಿಗೆ ಮಾಡಿದ್ರಿ. ಇದರಿಂದ ನಿಮ್ಮ ಇಡೀ ದೇಶದ ಜನ ನಿಮ್ಮ ಮೇಲೆ ಶಾಪ್ ಹಾಕ್ತಾರೆ. ಆ ಶಾಪ್ ಅನ್ನ ಹಾಕೋಕ್ಕಿಂತ ಮುಂಚೆ ನೀವು ಕೂಡಲೇ ಅದಕ್ಕೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳು ಇಳಿಕೆ ಆಗಬೇಕು. ಇವತ್ತು ಇಳಿಕೆ ಆಗದಿದ್ರೆ ರಾಜ್ಯಾಪ್ತಿ ದೇಶಾಪ್ತಿ ಹೋರಾಟವನ್ನು ಮಾಡಬೇಕಾಗ್ತಿಕೊಂಡು ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಈ ಸಂದರ್ಭದಲ್ಲಿ ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರ ಮನವಿ ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಆ ಒಂದು ಜೆಡಿಎಸ್ ಮುಖಂಡರಾಗಿರ್ತಕ್ಕಂತ ಜೋರ್ ಗ್ರಾಮದ ಅಧ್ಯಕ್ಷರಾಗಿರ್ತಕ್ಕಂತ ಮರಗಣ್ಣ ಹೊನ್ನೂರು ಅವರಿದ್ದಾರೆ. ಈ ಅದೇ ಸಂದರ್ಭದಲ್ಲಿ ನಮ್ಮ ಸಿಐಟಿನ ಮುಖಂಡರು ಭಾರತಿ ವಾಲಿಯಕ್ಕ ಅವರಿದ್ದಾರೆ. ಅದೇ ರೀತಿಯಾಗಿ ಅಶೋಕ್ ಕಣ್ಣ ನಂದಗೊಂಡ ಅವರಿದ್ದಾರೆ, ವಿಠಲ್ ವಾಲಿಕರ್ ಅವರಿದ್ದಾರೆ, ನಮ್ಮ ಜೆಡಿಎಸ್ನ ಮುಖಂಡರಾಗಿರ್ತಕ್ಕಂತ ಮೈಬೂಬ್ ಬೇನೂರು ಅವರಿದ್ದಾರೆ, ಮೀರಾ ಜಗರ್ಕಡ ಅವರಿದ್ದಾರೆ, ಲಕ್ಷ್ಮಿ ಸೋಡೇವಾಲ್ ಇದ್ದಾರೆ, ಸಿದ್ದು ಡಂಗ ಅವರಿದ್ದಾರೆ, ಮಂಜು ಬಡಿಗಾರ ಅವರಿದ್ದಾರೆ, ಅದರಂತೆ ಪುತ್ಲು ಮುಲ್ಲಾ ಅವರು, ಅದೇ ರೀತಿಯಾಗಿ ಅಬುಕರ್ ತಾಲೂಕಿಗೆ ಜೆಡಿಎಸ್ ಮುಖಂಡರಾಗಿರ್ತಕ್ಕ ಅಬುಕರ್ ತಾಂಬಳೇಕರ್ ಅವರು, ಹುಸೇನ್ ಸೈಯದ್ ಅವರು, ಮಕ್ಬೂಲ್ ಸೈಯದ್ ಅವರು, ಜಾವೀದ್ ಸೈಯದ್ ಅವರು, ಹಾಜಿ ಸೈಯದ್ ಅವರು, ನಬಿಲಾಲ್ ಸೈಯದ್, ಅಜ್ಮೀರ್ ಸೈಯದ್, ಸದ್ದಾಮ್ ಸೈಯದ್, ಅನೇಕ ಆ ಮುಖಂಡರ ನೇತೃತ್ವದಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗೆ ನಮ್ಮ ಪರವಾಗಿ ತಹಸೀಲ್ದಾರ್ ಸಾಹೇಬರಾಗಿರ್ತಕ್ಕಂಥ ಕುಲಕರ್ಣಿ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ತೇವೆ. ವಿಷಯ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಏರಿಕೆ ಆಗಿದೆ, ಅದನ್ನು ಕೂಡಲೇ ಕಡಿಮೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಮೇಲ್ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಂಡಿ ತಾಲೂಕಿನ ಇವತ್ತು ಒಂದು ಜಾತ್ಯತೀತಗಳ ಪರವಾಗಿ ಇವತ್ತು ಅನೇಕ ಮುಖಂಡಗಳ ಒಂದು ನೇತೃತ್ವದಲ್ಲಿ ಇವತ್ತು ದಿನೇ ದಿನೇ ಇವತ್ತು ತಹಸೀಲ್ದಾರ್ ಸಾಹೇಬ್ ಮನವಿಯನ್ನು ಸಲ್ಲಿಸ್ತೇವೆ. ದಿನೇ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಇವತ್ತು ಮೋದಿ ಸರ್ಕಾರ ಬಂದಾಗ ಹಿಡಿದು ಇವತ್ತು 30 ಆಯ್ತು, 50 ಆಯ್ತು, 60 ಆಯ್ತು, 70 ಆಯ್ತು, ಈಗ 100 ರೂಪಾಯಿಗೆ ಹೆಚ್ಚು ಆಗ್ಲಾಗತ್ತದ. ಡೀಸೆಲ್ ಬೆಲೆಗಳು ಕೂಡ ಇವತ್ತು ಏರಿಕೆ ಆಗ್ಲಾಗತ್ತದ. ಇದರಿಂದ ಸಾಮಾನ್ಯರಿಗೆ ಹೊರೆ ಆಗ್ತದ, ಅದನ್ನು ಕೂಡಲೇ ಇಳಿಕೆ ಆಗಬೇಕು ಅಂತ ತಿಳ್ಕೊಂಡು ಮತ್ತು ಬೇರೆ ದೇಶಗಳಲ್ಲಿ ನೋಡಿದಾಗ ಅಮೆರಿಕದಲ್ಲಿ ಇರ್ಬೋದು, ಲಂಡನ್, ನ್ಯೂಯಾರ್ಕ್, ಬೇರೆ ಬೇರೆ ಶ್ರೀಮಂತ ದೇಶಗಳಲ್ಲಿ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟೊಂದು ಏರಿಲ್ಲ. ನಮ್ಮ ಭಾರತ ದೇಶದಲ್ಲಿ ಏನು ನಾವು ಶ್ರೀಮಂತರಾಗಿಲ್ಲ, ಅವೆಲ್ಲ ಜನಸಾಮಾನ್ಯ ಬಡವರಿದ್ದೆವು, ಕೊರೋನಾ ಮಾರೋದ್ರಿಂದ ತತ್ತರಿಸೋಗಿದ್ದೆವು. ಎಷ್ಟೋ ಜನ ಇವತ್ತು ಆಸ್ಪತ್ರೆಯಲ್ಲಿ ಇವತ್ತ ಕೊರೋನಾದಿಂದ ತಳ್ತಿದ್ರು, ಇವತ್ತು ರೊಕ್ಕ ಕೊಟ್ಟು ಬಿಡಿಸಲಾರ ಬರ್ತದೆ, ಅಲ್ಲೇ ಇವತ್ತು ಎಷ್ಟೋ ಜನ ಸತ್ತೋಗ್ಯಾರ. ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ಜನ ಕಂಗಾಲಾಗ್ಯದ. ಅಂತ ಒಂದು ಸಂದರ್ಭದಲ್ಲಿ ಬಡವರ ಮೇಲೆ, ಜನಸಾಮಾನ್ಯರ ಮೇಲೆ ಹೊಟ್ಟೆ ಇವತ್ತು ಒಂದು ಬರೆ ಎಳೆತಕ್ಕಂಥ ನೀತಿಯನ್ನ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಇವತ್ತು ತರ್ತಾರೆ, ಅದನ್ನು ಕೂಡಲೇ ಇಳಿಕೆ ಆಗಬೇಕು ಅಂತಕೊಂಡು
मान्य तहसीलदार साहेब इंडी तालूकिन समस्त जन परवा जनसामान्य परवा नानु सरकार के ओत्तावन्नु निरंतर सुद्दिगागी प्रजायत्न न्यूज़ के सब्सक्राइब आगी निरंतर सुद्दिगालनु वीक्षिसी।